ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆಯಿತೋ ಅಮಾನುಷ್ಯ ಘಟನೆ. ಮಾತು ಬಾರದ ಕಿವಿ ಕೇಳದ ದಂಪತಿಗಳಿಗೆ ಗ್ರಾಮದಿಂದ ಬಹಿಷ್ಕಾರ. ಚಿತ್ರದುರ್ಗ ಜಿಲ್ಲೆ ಎ ದೇವರಹಳ್ಳಿ ಗ್ರಾಮದಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಅಂತರ್ಜಾತಿ ವಿವಾಹದ ಜೋಡಿಗೆ ಗ್ರಾಮ ಬಹಿಷ್ಕಾರ ಹಾಕಿರುವ ಆರೋಪ ಕೇಳಿಬಂದಿದೆ. ಚಿತ್ರದುರ್ಗದ ಎ ದೇವರಹಳ್ಳಿಯ ಸಾವಿತ್ರಮ್ಮ ಹಾಗೂ ಆಂಧ್ರ ಮೂಲದ ಮಣಿಕಂಠ ದಂಪತಿಗಳು ಇಬ್ಬರು ವಾಕ್ ಮತ್ತು ಶ್ರವಣ ದೋಷ ಉಳ್ಳವರಾಗಿದ್ದು ಮೂರು ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು. ಮೂರು ವರ್ಷಗಳಿಂದಲೂ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದ ಜೋಡಿಗಳಿಗೆ ಇದೀಗ ತಮ್ಮ ಊರಿಗೆ ಬಂದರೆ ಅವರನ್ನು ಗ್ರಾಮಕ್ಕೂ ಬಿಡದೆ ಬಹಿಷ್ಕಾರ ಹಾಕಿರುವ ಆರೋಪ ಕೇಳಿಬಂದಿದೆ. ಅಂತರ್ಜಾತಿ ವಿವಾಹಕ್ಕೆ ಗ್ರಾಮದಿಂದ ಬಹಿಷ್ಕಾರ ಹಾಕಿರುವ ಮುಖಂಡರು ಮೂಕ ದಂಪತಿಗಳಿಗೆ 30,000 ರೂಪಾಯಿ ದಂಡ ವಸೂಲಿ. ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ದಂಪತಿಗಳು ಮೂರು ವರ್ಷದ ಹಿಂದೆ ಮದುವೆ ಬಳಿಕ ಎನ್ ದೇವರಹಳ್ಳಿಗೆ ಬಂದಿದ್ರು. ಅಂತರ್ಜಾತಿ ವಿವಾಹ ಕಾರಣಕ್ಕೆ ಎನ್ ದೇವರಹಳ್ಳಿ ಸಮಾಜದ ಮುಖಂಡರಿಂದ ಬಹಿಷ್ಕಾರ ಹಾಕಿದ್ರು. ಅಷ್ಟೇ ಅಲ್ಲದೆ 30,000 ರೂಪಾಯಿ ದಂಡ ವಸೂಲಿ ಮಾಡಿದ್ದಾರೆ ಎಂಬ ಆರೋಪ ಸಹ ಮಾಡುತ್ತಿದ್ದಾರೆ. ಇದಾದ ಬಳಿಕ ಮತ್ತೆ ಬೆಂಗಳೂರಿಗೆ ತೆರಳಿದ ಸಾವಿತ್ರಮ್ಮ ಮಣಿಕಂಠ ಜೋಡಿ ತಿಂಗಳ ಹಿಂದೆ ಮಗುವಿಗೆ ಜನ್ಮ ನೀಡಿದ್ರು. ಬಾಣಂತಿ ಸಾವಿತ್ರಮ್ಮ ತವರು ಮನೆಗೆ ಬಂದಾಗ ಮತ್ತೆ ಕಿರಿಕ್ ಮಾಡಿದ್ದಾರೆ. ಮನೆ ಬಿಟ್ಟು ಹೋಗುವಂತೆ ಒತ್ತಡ ಹಾಕಿದ ಗ್ರಾಮದ ಮುಖಂಡರು. ಪುಟ್ಟ ಮಗುವಿನೊಂದಿಗೆ ಚಳ್ಳಕೆರೆ ಸಾಂತ್ವನ ಕೇಂದ್ರದಲ್ಲಿ ಆಶ್ರಯ. ಇನ್ನು ತವರು ಮನೆಗೆ ತೆರಳಿದಾಗ ಗ್ರಾಮದ ಮುಖಂಡರು ಮನೆ ಬಿಟ್ಟು ಹೋಗುವಂತೆ ಒತ್ತಡ ಹಾಕಿದ್ದಾರೆ. ಗ್ರಾಮಸ್ಥರ ಬಹಿಷ್ಕಾರ ಹಿನ್ನೆಲೆ ಪುಟ್ಟ ಕಂದಮ್ಮನ ಸಹಿತ ದಂಪತಿಗಳು ಚಳ್ಳಕೆರೆ ಸಾಂತ್ವನ ಕೇಂದ್ರದಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ. ಸಂತ್ರಸ್ತ ಜೋಡಿ ಪರ ನಿಂತ ಸಾಮಾಜಿಕ ಹೋರಾಟಗಾರರು ನಿಂತಿದ್ದು ಬಹಿಷ್ಕಾರ ಹಾಕಿದವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದು ನಾಯಕನಹಟ್ಟಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ.